ಎರಡನೇದಾಗಿ ಕ್ಷೇತ್ರ ಅಭಿವೃದ್ಧಿ ಏಪ್ರಿಲ್ 2018 ರಿಪೋರ್ಟ್ ಬಿ ಟಿವಿನಲ್ಲಿ ಹಾಕ್ತಾ ಇರೋದು. ಇದು ಸಹಜವಾಗಿ ಜನರನ್ನ ಕೆಲಸಿದೆ. 100% ಸುಳ್ಳು. ಇವರಿಗೆ ಬೇಕು ಐಷಾರಾಮ ಜೀವನ. ಇದು ಬಿಜೆಪಿ ಪಕ್ಷದ ಪರವಾಗಿರುವ ರಿಪೋರ್ಟ್. ಏನು ತೊಂದರೆ ಇಲ್ಲ, ತಾನಂತೂ ಕೃಷಿ ಕೃಷಿ ಆಗಿರ್ಬೇಕು. ಅವರಿಗೆ ಓಡಾಡ್ಲಿಕ್ಕೆ ಬೆಂದು ಆಡಿ ಕಾರುಗಳೇ ಬೇಕಂತೆ, ಅದನ್ನೇ ಓಡಾಡೋದಂತೆ. ಅವರು ಓಡಾಡಿದ್ರು ಜನತೆಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಕುಡಿಯೋ ನೀರಿನ ಸಮಸ್ಯೆ, ಕ್ಷೇತ್ರದಲ್ಲಿ ಜನ ಕುಡಿಯುವ ನೀರಿನ ಸಮಸ್ಯೆಗೆ ಓಡಾಡ್ತಾ ಇದ್ದಾರೆ. ಶಾಸಕರಿಗೆ ಕಾಣಿಸ್ತಾನೇ ಇಲ್ಲ ಅನ್ನೋದು ವಿಪರ್ಯಾಸ ಅಂತಾರೆ. ಇಲ್ಲಿನ ಸುಳ್ಳು, ಸುಮಾರು ಬೋರ್ವೆಲ್ ಕೊರೆಸಿದ್ದಾರೆ. ಹೇಮಾವತಿಗೆ ಮಾಧುಸ್ವಾಮಿ ಅಡ್ಡ ಆಗ್ತಾ ಇದ್ದಾರೆ. ಜನ ಇಂದಿಗೂ ಕೂಡ ರೋಗ ರುಜಿನಗಳಿಗೆ ತುತ್ತಾಗ್ತಾ ಇದ್ದಾರೆ. ಸರಿಯಾದಂತಹ ಹಾಸ್ಪಿಟಲ್ಗಳಿಲ್ಲ, ಇದ್ದ ಹಾಸ್ಪಿಟಲ್ಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಶಾಸಕರ ಹೋದ್ರೆ ಯಾವುದಕ್ಕೂ ಪರಿಹಾರಕ್ಕೂ ಸಿಗ್ತಾ ಇಲ್ಲ. ನೆಕ್ಸ್ಟ್ ಭ್ರಷ್ಟಾಚಾರ ಸಾಕಿಟ್ಟವ ಮಾಡ್ತಾರೆ. ಕ್ಷೇತ್ರದಲ್ಲಿ ಶಾಸಕರ ಕೃಪಕಟಾಕ್ಷದಿಂದಾಗಿ ಕಂದಾಯ ಇಲಾಖೆ ಹಾಗೂ ಪೊಲೀಸ್ ಇಲಾಖೆ ಈ ಕ್ಷೇತ್ರದಲ್ಲಿ ಯಾಕಂದ್ರೆ ಯಾರೇ ಹೋಗಿ ಏನಾದರೂ ಕೆಲಸ ಮಾಡಿಸ್ಕೊಳ್ಬೇಕು ಎಂದು ಕೂಡ ಆರೋಗ್ಯ ಮಾಡಿಕೊಡಲ್ಲ. ದುಡ್ಡು ಬಿಚ್ಚಿದ್ರೆ ಮಾತ್ರ ಆಗುತ್ತಂತೆ. ಮರಳು ಮಾಫಿಯಾದಿಂದ ಇಡೀ ಚಿಕ್ಕನಾಯಕನಹಳ್ಳಿ ರಾಜ್ಯದಲ್ಲಿ ಫೇಮಸ್ ಆಗಿದೆ. ಇದಕ್ಕೆ ಶಾಸಕರ ಕೃಪಾ ಕಟಾಕ್ಷ ಕೂಡ ಇದೆ ಅಂತ ಯಾವುದಾದ್ರೂ ಸಾಕ್ಷಿ ಇದ್ರೆ ಹೇಳಿ ಸರ್. ಆಮಿಷ ಕೊಡೋದ್ರಲ್ಲಿ ಎತ್ತಿ ಕೈ ಅಂತ ಗೆದ್ದ ಮೇಲೆ ಕ್ಷೇತ್ರದ ಜನರ ಕೈಗೆ ಸಿಗದ ಶಾಸಕರು ಚುನಾವಣೆ ಹತ್ತಿರ ಬರ್ತಾ ಇದ್ದಂಗೆ ಜನರಿಗೆ ನಯವಾಗಿ ಮೃದು ಮಾತಿನಿಂದ ಸುಳ್ಳು ಹೇಳಿಕೊಂಡು ಮಿಕ್ಸಿ ಸೀರೆಗಳನ್ನು ಹಂಚಿ ಮತ ಬೇಕಿದ್ದು ಮುಂದಾಗ್ತಾರೆ ಅಂತೇಳುವಂಥ ಆರೋಪ ಇದೆ. ಅಷ್ಟು ಜನ ಬೇರೆ ಯಾವುದೇ ಕ್ಷೇತ್ರದಲ್ಲಿ ಯಾರು ಹಂಚ್ತಾ ಇಲ್ವಾ, ಜನಗಳು ತಗೋತಾ ಇಲ್ವಾ, ಒಂದಷ್ಟು ಮಾಹಿತಿಯನ್ನು ಕೊಡ್ತಾರೆ. ಈಗಾಗಲೇ ಚಿಕ್ಕನಾಯಕನಹಳ್ಳಿ ಎಂಎಲ್ಎ ಸುರೇಶ್ ಬಾಬು ಅವರ ಬಗ್ಗೆ ರಿಪೋರ್ಟ್ ಕಾರ್ಡನ್ನು ಸಬ್ಮಿಟ್ ಮಾಡಿದ್ದು ನಾವು ಇದು ತೋರಿಸ್ತಾ ಇದ್ವಿ ಜನರಿಗೆ. ಇದನ್ನು ನೋಡಿದ್ರೆ ಅವರು ಕೆಲಸ ಮಾಡೇ ಇಲ್ಲ, ಮತ್ತೆ ಇಂಥ ನಾಯಕರು ಬೇಕಾ ಅಂತೇಳಿ ನಮಗಂತೂ ಅನಿಸುತ್ತೆ. ಕ್ಷೇತ್ರದ ಜನರು ನೀವು ಬೆಂಗಳೂರಿನಲ್ಲಿ ಸ್ಟುಡಿಯೋದಲ್ಲಿ ಕುತ್ಕೊಂಡು ಮಾತಾಡಬಾರ್ದು. ಯಾವತ್ತೆ ದೊಡ್ಡ ಶಾಪದಂತ ತಾಲೂಕು ಅಂತ ಹೇಳ್ಬೋದು. ಎಡಿಕೆನಲ್ಲಿ ಬೇರೆ ಎಲ್ಲ ತಾಲೂಕು ಹೋಲ್ಕೊಂಡ್ರು ಕೂಡ ಇಲ್ಲಿ ತುಂಬಾ ಅತಿ ಕೆಟ್ಟಾಗಿ ಅಭಿವೃದ್ಧಿ ಆಗಿರುತ್ತದೆ. ಅಭಿವೃದ್ಧಿ ಆಗಿ ಎಲ್ಲ ಅಂತ ಹೇಳ್ಬೋದು, ಮೇಲ್ ಆಗಿರ್ಬೋದು, ಮೂಲಭೂತ ಸೌಕರ್ಯಗಳಾಗಿರ್ಬೋದು. ಮತ್ತೊಂದು ಈ ಚಿಕ್ಕಲ್ಲಿ ಯಾವುದೇ ಗೌರ್ಮೆಂಟ್ ಕಟ್ಟಡಗಳು ನೋಡಿದ್ರು ಭಯ ಬಿದ್ದೋಗ್ತಾರೆ. ಯಾಕಂದ್ರೆ ಅಲ್ಲಿರುವಂತ ಅಧಿಕಾರಿಗಳು ಪೊಲೀಸರು ಯಾವ ಅಲ್ಲಿ ಕೆಲಸ ಮಾಡೋಕ್ಕೆ ಭಯ ಬೀಳುವಂತ ಪರಿಸ್ಥಿತಿ ಇಲ್ಲಿದ್ದಾರೆ. ಏನಂತಂದ್ರೆ ಯಾವುದೇ ರೀತಿ ಅಭಿವೃದ್ಧಿ ಕಾರ್ಯಗಳು ನಡೆದಿಲ್ಲ ಅಲ್ಲಿ. ಮತ್ತೆ ರಸ್ತೆಗಳಾಗಿರ್ಬೋದು, ಮತ್ತೊಂದು ನೀರು ಮೂಲಭೂತ ಸೌಕರ್ಯಗಳು ಏನು ನಡೆದಿಲ್ಲ. ಆದ್ರೆ ಶಾಸಕರಲ್ಲಿ ಹೋದ ಹೋಗಿ ಕೇಳ್ತಾ ಇಲ್ಲ, ಹೋಗಿ ನಾನು ಮಾಡ್ಕೊಡ್ತೀನಿ, 5 ಲೀಟರ್ ಮಾಡ್ಕೊಡ್ತೀನಿ, 10 ಲೀಟರ್ ಮಾಡ್ಕೊಡ್ತೀನಿ, ಹಂಗ್ ಮಾಡ್ತೀನಿ, ಹಿಂಗ್ ಮಾಡ್ತೀನಿ ಅಂತ ಹೇಳಿ ಬಿಲ್ಲೆ ಬರ್ತದಲ್ಲ. ಇಲ್ಲಿರೋ ಕೆಲಸದಲ್ಲಿ ಹಿಂದೆ ಕೊಡೋದು ಕೂಡ ಗೊತ್ತಾಗಿರೋದು. ಓಕೆ ಹೋ, ಇದು ಶಾಸಕರು ಏನೋದ್ರ ಬಿಲ್ಲೆ ಇರ್ತದೆ, ಇದು ಮುಂದೆ ನಾವು ಎಚ್ಚರಿಸ್ಕೋಬೇಕು ಅಂತ ಎಚ್ಚರಿಸ್ಕೊಳಕ್ ಈಗ ಅಲ್ಲಿರುವಂತಹ ಜನಗಳು ಕೂಡ ಈಗ ಒಂದು ಬೇರೆ ಅಲೆ ಹೊಸ ಅಲೆ ಈಗ ರೆಡಿ ಆಗ್ತಿರೋದು. ಮತ್ತೆ ಶಾಸಕರು ಯಾವಾಗಲೂ ಕೂಡ ಬೆಂಗಳೂರಿಂದ ಚಿಕ್ಕಣಿಗೆ ಬರಬೇಕು, ಯಾಕಂದ್ರೆ ಚಿಕ್ಕಣಿಕೆಗಳು ಯಾವತ್ತೂ ಕೂಡ ಇರೋದಿಲ್ಲ. ಇದ್ರು ಕೂಡ ರಾತ್ರಿ 11 ಗಂಟೆ ಮೇಲೆ ಇರೋದಿಲ್ಲ ಅವರು. ಹಾಗಾಗಿ ಒಂದು ಒಳ್ಳೆ ಹಾಡಿ ಕಾರು ಬೆಂಗ್ ಸೈಡ್ ಓಡಾಡ್ತಾ ಇರ್ತಾರೆ ಅವರು, ಅಮ್ಮ ಆರಾಮಾಗಿ ಓಡಾಡ್ತಾ ಇರ್ತಾರೆ. ಹಾಗಾಗಿ ಜನಗಳು ಕೂಡ ಶಾಸಕರು ಹೈಫೈ ನೋಡಿ ಇವಾಗ ಮೋಸ್ಟ್ಲಿ ಚಿಕ್ಕಣಿಕೆಯಲ್ಲಿ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಹೊಸ ಅಲೆ ಹೊಸ ಒಬ್ರು ಯಾರಾದ್ರೂ ಬರಬೇಕು ಅನ್ನೋ ಜನರಿಗೆ ಇವಾಗ ಚಿಕ್ಕಣಿಕೆಯಲ್ಲಿ ವಾಗೀಶ್ ಯಾರ ಕಡೆ ಫಿಕ್ಸ್ ಆಗಿದ್ದಾರೆ ಕೇಳಿ ಮೊದಲು. ನೋಡಿದ್ರಲ್ಲ, ಇದು ಚಿಕ್ಕನಾಯಕನಹಳ್ಳಿಯ JDS ಶಾಸಕರಾಗಿರುವಂತಹ ಸುರೇಶ್ ಬಾಬು ಅವರ ರಿಪೋರ್ಟ್. ಬಾಯ್ ಬಿಟ್ರೆ ಬರೀ ಸುಳ್ಳು ಹೇಳೋ, ಎಲೆಕ್ಷನ್ ಟೈಮ್ನಲ್ಲಿ ಮಾತ್ರ ಜನರ ಕಣ್ಣಿಗೆ ಬಿದ್ದು ಫಸ್ಟ್ ಕ್ಯಾಮ್ರಾಮನ್ಗೆ ಚಿಕ್ಕನಾಯಕನಹಳ್ಳಿ ಕಳಿಸಿ ಸನ್ಮಾನ್ಯ ಶೇಷ ಅವರೇ, ವಾಗೀಶ್ ಅವರೇ, ಫಸ್ಟ್ ಬಂದು ಸರ್ವೆ ಮಾಡಿ ಅನ್ನಿಸ್ಬೋದು. ಇಂಥ ನಾಯಕರು ಬೇಕಾ, ಇಂಥ ನಾಯಕರು ಜಾಸ್ತಿ ಬೇಕು ಅಂತ. ಸುರೇಶ್ ಬಾಬು ಅಂತ ನಾಯಕರು ಬಿಟ್ಟರೆ ಚಿಕ್ಕನಾಯಕನಹಳ್ಳಿ ಉದ್ದಾರ ಆಗಲ್ಲ, ಅದು ಗೊತ್ತಿರಲಿ ಮೊದಲು ನಿಮಗೆ.